ಇದು ಕಂಚಿನ ಉರುಳಿ, ಇದು ಮಣ್ಣಿನ ಪಾತ್ರ, ಇದು ತಾಮ್ರದೊಂದು ಪಾತ್ರ, ಹಾಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಕಬ್ಬಿಣದ ಪಾತ್ರ, ಇದು ಕ್ಯಾಸ್ಟ್ ಐರನ್ ಪಾತ್ರ. ಎಲ್ಲದರ ವಿಶೇಷತೆ ಅಂತ ಹೇಳಿದರೆ ಹಳೆಯ ಕಾಲದಲ್ಲಿ ಉಪಯೋಗಿಸಿದ್ದಂತಹ ಪಾತ್ರಗಳಿದೆಲ್ಲವೂ ಕೂಡ. ಒಂದು ಸ್ವೀಟ್ ಮಾಡಲಿಕ್ಕೆ, ಒಂದು ಇಡ್ಲಿ ಮಾಡಲಿಕ್ಕೆ, ಒಂದು ಎಣ್ಣೆ ಇಡಲಿಕ್ಕೆ, ಹುರಿಲಿಕ್ಕೆ, ಸಾಂಬಾರು ಇತ್ಯಾದಿ ಮಾಡಲಿಕ್ಕೆಲ್ಲ ನಾವು ಇದನ್ನು ಉಪಯೋಗ ಮಾಡ್ತೇವೆ. ಇದರಲ್ಲಿ ಪ್ರತ್ಯೇಕವಾಗಿ ಹೇಳೋದು ಅಂತೇಳಿ ಆದರೆ ಅಡುಗೆ ಆಗುವಂಥದ್ದು ನಿಧಾನ, ಆದರೆ ಇದರಲ್ಲಿ ಮಾಡಿದಂಥ ಅಡುಗೆಯ ರುಚಿ ಅಂತೂ ಎಲ್ಲರಿಗೂ ಗೊತ್ತಿರ್ಬೋದು, ತುಂಬ ರುಚಿಯಾಗಿರ್ತದೆ. ಇಲ್ಲಿ ಒಂದು ಕಾಸ್ಟ್ ಐರನ್ನ ಪಾತ್ರ ಕಾಣ್ತಾ ಉಂಟಲ್ಲ, ಇದರಲ್ಲಿ ನಾನು ಇವತ್ತೊಂದು ಗುಜ್ಜೆ ಗಸಿ ಮಾಡಿದ್ದೆ ಆಯಿತಾ. ಯಾವತ್ತು ನಾನು ಒಂದು ಅಡುಗೆಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನಲ್ವಾ, ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆ ಮಾಡುವಂತಹ ಪಾತ್ರ ಹೇಗೆ ತಯಾರಾಗ್ತದೆ, ಹಾಗೆ ಅದರ ಹಿಂದಿನ ಕತೆ ಎಂತ ಅಂತೇಳಿ ತೋರಿಸ್ಲಿಕ್ಕಿದ್ದೇನೆ. ಇಲ್ಲಿ ನೋಡಿ, ಇವರು ಕಾಸ್ಟ್ ಐರನ್ ಪಾತ್ರವನ್ನು ತಯಾರಿ ಮಾಡ್ತಾ ಇದ್ದಾರೆ. ಈ ಪಾತ್ರದಲ್ಲಿ ವಿಶೇಷತೆ ಅಂತ ಹೇಳಿದರೆ ಒಮ್ಮೆ ತಯಾರಾದರೆ ಲೈಫ್ ಲಾಂಗ್ ಉಳಿಯುವಂತಹ ಪಾತ್ರ. ಈಗೀಗ ಜನರು ಈ ಕ್ಯಾಸ್ಟ್ ಐರನ್ ಪಾತ್ರವನ್ನು ಹೆಚ್ಚಾಗಿ ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಈ ಪಾತ್ರ ಅಷ್ಟೊಂದು ಸ್ಪೆಷಲ್, ಅಂತಹ ವಿಶೇಷತೆ ಏನುಂಟು ಈ ಪಾತ್ರದಲ್ಲಿ? ಕ್ಯಾಸ್ಟ್ ಐರನ್ ಪಾತ್ರಗಳು ಅಂತೇಳಿದರೆ ಇವತ್ತು ನಿನ್ನೆ ಶುರುವಾದದ್ದಲ್ಲ, 16ನೇ ಶತಮಾನದಿಂದಲೇ ಇದನ್ನು ಪಾತ್ರೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಕಲ್ಚರಲ್ಲಿ ನೀವು ನೋಡಿರಬಹುದು, ಮೊದಲಿಂದನೂ ತುಂಬ ಹೆಲ್ದಿ ಆಗಿರುವಂಥ ಕುಕ್ಕಿಂಗ್ ಇರ್ಬೋದು, ಹೆಲ್ದಿ ಆಗಿರುವಂಥ ಕುಕ್ವೇರ್ಗಳನ್ನು ಯೂಸ್ ಮಾಡ್ತಿದ್ವಿ. ನೀವು ಮೊದಲು ನಮ್ಮ ಮನೆಗಳಲ್ಲೆಲ್ಲ ಮಣ್ಣಿನ ಪಾತ್ರೆ, ಕಾಸ್ಟ್ ಐರನ್ನು, ಕಂಚು, ತಾಮ್ರ ಇದನ್ನೇ ಯೂಸ್ ಮಾಡ್ತಾ ಇದ್ವಿ. ಈ ಕಾಸ್ಟ್ ಐರನ್ ಪಾತ್ರದಲ್ಲಿ ಮಾಡಿರುವಂಥ ಅಡುಗೆ ಆರೋಗ್ಯ ಮಾತ್ರ ಅಲ್ಲ, ಅದರಲ್ಲಿ ಮಾಡಿದ್ದು ಒಳ್ಳೆಯ ರುಚಿ, ಹಾಗೆ ಒಳ್ಳೆಯ ಗುಣಮಟ್ಟದಾಗಿರ್ತದೆ. ಅದರಲ್ಲಿ ಮಾಡಿರುವಂಥ ಅಡುಗೆ ಅಂತೇಳಿದರೆ ಆ ಒರಿಜಿನಲ್ ಟೇಸ್ಟನ್ನು ಕೊಡ್ತದೆ ಅದು. ಇವರು ಆಶಾ ಪ್ರದೀಪ್, ಹರಿಹರದಲ್ಲಿ ಹಲವು ವರ್ಷದಿಂದ ಸ್ವಸ್ಥ ಕುಕ್ವೇರ್ ಅಂತ ಹೇಳುವಂಥ ಕ್ಯಾಸ್ಟ್ ಐರನ್ ಪಾತ್ರಗಳನ್ನು ತಯಾರಿಸ್ತಾ ಇದ್ದಾರೆ. ಈ ಪಾತ್ರಗಳನ್ನು ಮಾಡಬೇಕಾದ್ರೆ ಫಸ್ಟ್ ಸ್ಟೇಜಿಂದ ಈಗ ರಾ ಮೆಟೀರಿಯಲನ್ನು ಕಲೆಕ್ಟ್ ಮಾಡೋದರಿಂದ ಹಿಡಿದು ಫೈನಲ್ ಆಗಿ ಒಂದು ಪಾತ್ರದ ಔಟ್ಪುಟ್ ಬರುವಲ್ಲಿವರೆಗೆ ಯಾವ ರೀತಿಯಾಗೆಲ್ಲ ಈ ಪ್ರೊಸೆಸ್ಗಳು ನಡೀತದೆ ಅಂತೇಳಿ ಹೇಳ್ಬೋದು? ಖಂಡಿತ. ಈಗ ಕಾಸ್ಟ್ ಐರನ್ ಪಾತ್ರೆ ಅಂತಂದರೆ ನಾವು ಫಸ್ಟು ಯಾವ ಪಾತ್ರೆ ಮಾಡ್ಕೊಳ್ತೀವಿ ಅದ್ರದ್ದು ಅಚ್ಚು ಮಾಡಬೇಕಾಗತ್ತೆ. ಸೊ ಈ ಅಚ್ಚುಗಳನ್ನು ನಾವು ಸ್ಯಾಂಡಲ್ ಮಾಡ್ಕೊಳ್ತೀವಿ, ಅಂದರೆ ಮರಳು. ಸೊ ಮರಳನ್ನು ಕೋಟ್ ಮಾಡಿಬಿಟ್ಟು ಅದನ್ನ ಅಚ್ಚು ತಯಾರು ಮಾಡ್ಕೊಂಬಿಟ್ಟು ಒಂದು ಪಾತ್ರೆಗೆ ಒಂದೇ ಅಚ್ಚು. ಸೊ ಆ ಅಚ್ಚು ಮಾಡ್ಕೊಳ್ಳೋ ಪ್ರಾಸೆಸ್ಸೇ ಸುಮಾರಿದೆ. ಸ್ಯಾಂಡನ್ನ ಕೋಟ್ ಮಾಡಬೇಕಾಗತ್ತೆ ಇದರಿಂದ, ರೆಸಿನಿಂದ, ಅಂದರೆ ಅದು ಒಂದಕ್ಕೊಂದು ಅಂಟ್ಕೋಬೇಕು ಅಂತ ಹೇಳಿ. ಆಮೇಲೆ ಅದನ್ನು ಹೀಟ್ ಮಾಡಿಬಿಟ್ಟು ಬೇಕ್ ಮಾಡ್ತೀವಿ. ಸೊ ಬೇಕ್ ಮಾಡಿದಾಗ ಅದು ಆ ಶೇಪನ್ನು ತಗೊಳತ್ತೆ. ಈಗ ನಾನು ಪಡ್ಡಿನ ಪಾತ್ರೆ ಮಾಡಬೇಕು ಅಂತಂದರೆ ಪಡ್ಡಿನೊಂದು ಮಾಸ್ಟರ್ ಪ್ಯಾಟರ್ನ್ ಇರುತ್ತೆ. ಸೊ ಅದ್ರ ಮೇಲೆ ನಾವು ಮರಳನ್ನು ಹಾಕಿಬಿಟ್ಟು ಅದನ್ನು ಬೇಕ್ ಮಾಡಿದಾಗ ಅದ್ರದ್ದು ಮಿರರ್ ಇಮೇಜ್ ಅದು ಅಚ್ಚು ರೆಡಿ ಆಗುತ್ತೆ. ಪಾತ್ರಕ್ಕೆ ಬೇಕಾದಂತಹ ಎರಡು ಬದಿಯ ಅಚ್ಚುಗಳು ಕೂಡ ಇಲ್ಲೀಗ ತಯಾರಾಗಿದೆ ನೋಡಿ. ಇದನ್ನು ಹೊಯ್ಗೆಯಲ್ಲಿ ಮಾಡುವ ಕಾರಣ ಇದರಲ್ಲಿ ಉಳಿದಂತಹ ಧೂಳು ಮತ್ತು ಸಣ್ಣ ಸಣ್ಣ ತರಿಗಳನ್ನೆಲ್ಲವನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಈ ಎಲ್ಲ ಪ್ರೊಸೆಸ್ಗಳನ್ನು ಚೆನ್ನಾಗಿ ಮಾಡದಿದ್ದರೆ ಫೈನಲ್ ಪ್ರಾಡಕ್ಟಿಗೆ ಇದು ಎಫೆಕ್ಟ್ ಆಗ್ಬೋದು. ಕೊನೆಯಲ್ಲಿ ಇದಕ್ಕೆ ಗಮ್ ಹಾಕಿ ಗಟ್ಟಿಯಾಗಿ ಅಂಟಿಸಿಕೊಳ್ತಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ಪಾತ್ರಗಳಿಗೆ ಬೇಕಾದ ರೀತಿಯ ಅಚ್ಚುಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಸೊ ಆ ಅಚ್ಚು ರೆಡಿ ಆದಮೇಲೆ ನಾವು ಕಬ್ಬಿಣನ ಕರಗಿಸ್ಬಿಟ್ಟು ಅದರದ್ದೆಲ್ಲ ಮೆಟಲರ್ಜಿ, ಅಂದರೆ ಅದರದ್ದು ನಮ್ಮದು ಸ್ವಸ್ಥದಲ್ಲಿ ಮೇನ್ ಇಂಪಾರ್ಟೆಂಟ್, ಅದರದ್ದು ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ನಾವು ಅದರ ಪ್ಯೂರಿಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಇದರಲ್ಲಿ ಯಾವುದು ಹಾರ್ಮ್ಫುಲ್ ಕೆಮಿಕಲ್ಸ್ ಇರಬಾರ್ದು ಅಂತ ಹೇಳಿ ನಾವು ತುಂಬ ಥರದ ಟೆಸ್ಟ್ಗಳು ಮಾಡ್ತೀವಿ, ಸ್ಪೆಕ್ಟ್ರೋಸ್ಕೋಪಿ ಮಾಡ್ತೀವಿ. ಎಲ್ಲರಿಗೂ ಇರುವ ಸಂಶಯ ಎಂತ ಅಂತೇಳಿದರೆ ಮಾಮೂಲಿ ಕಬ್ಬಿಣಕ್ಕೂ ಹಾಗೆ ಕ್ಯಾಸ್ಟ್ ಐರನ್ಗೂ ಎಂತ ವ್ಯತ್ಯಾಸ ಅಂತೇಳಿ. ಕ್ಯಾಸ್ಟ್ ಐರನ್ ಪಾತ್ರದಲ್ಲಿ 97%ನಷ್ಟು ಕಬ್ಬಿಣ ಇರ್ತದೆ, ಹಾಗೆ ಬಾಕಿ ಉಳಿದ 3%ನಷ್ಟು ಕಾರ್ಬನ್ ಮತ್ತು ಅಲೋಯಿಸ್ಗಳಿರ್ತದೆ. ಇದರಿಂದಾಗಿ ಈ ಕ್ಯಾಸ್ಟ್ ಐರನ್ನಲ್ಲಿ ಮಾಡಿದಂಥ ಪಾತ್ರದಲ್ಲಿ ಎಂತ ಆಗ್ತದೆ ಅಂತೇಳಿದೆ, ಈಗ ನಾವು ಒಲೆಯಲ್ಲಿ ಇಟ್ಟು ಇದನ್ನು ಬೇಯಿಸುವಾಗ ಏನಾದರೂ ಒಂದು ಅಡುಗೆ ಮಾಡ್ತೇವೆ ಅಂತೇಳಿ ಆದರೆ ಪಾತ್ರ ನಿಧಾನವಾಗಿ ಬಿಸಿಯಾಗಿ ಅದೇ ಸ್ಪೀಡಿನಲ್ಲಿ ತಣ್ಣಗಾಗ್ತಾ ಬರುವಂಥದ್ದು. ಉರಿನ ಕಮ್ಮಿ ಮಾಡಿದ್ರೂ ನಿಧಾನವಾಗಿ ಅದೇ ಹೀಟಲ್ಲಿ ಬೇಯ್ತಾ ಇರುತ್ತೆ. ಇಲ್ಲಿ ಪಾತ್ರ ಮಾಡಲಿಕ್ಕೆ ಬೇಕಾದಂತಹ ಕಬ್ಬಿಣವನ್ನು ಕರಗಿಸ್ತಾ ಇದ್ದಾರೆ. ಕರಗಿಸಿ ಅಚ್ಚಿಗೆ ಎರೆಯುವ ಮೊದಲು ಅದಕ್ಕೆ ಬೇಕಾದಂತಹ ಟೆಸ್ಟ್ಗಳನ್ನೆಲ್ಲ ಇಲ್ಲಿಯೇ ಮಾಡ್ತಾರೆ. ಇದರಲ್ಲಿ ಮೋಲ್ಟನ್ ಮೆಟಲ್ ಪೋರ್ ಮಾಡೋಕ್ಕಿಂತ ಮುಂಚೆನೆ 100% ಎಲ್ಲ ಕೆಮಿಕಲ್ ಕಾಂಪೋಸಿಷನ್ ಚೆಕ್ ಮಾಡಿ ಯಾವುದು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಪೋರ್ ಮಾಡ್ತೀವಿ. ಸ್ಯಾಂಪಲ್ ಚೆಕ್ ಮಾಡಿ 2 ನಿಮಿಷದೊಳಗೆ ನಮಗೆಲ್ಲ ರಿಸಲ್ಟ್ ಸಿಗುತ್ತೆ. ಆ ರಿಸಲ್ಟ್ ನಮ್ಗೆ ಅಲ್ಲಿ ಫೌಂಡ್ರಿಲೂ ಡಿಸ್ಪ್ಲೇ ಆಗುತ್ತೆ. ಅದು ಡಿಸ್ಪ್ಲೇ ನೋಡಿಬಿಟ್ಟು ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಪೋರಿಂಗಿಗೆ ಇವರು ಗೋ ಹೆಡ್ ಕೊಡ್ತಾರೆ. ಇಲ್ಲ ಅಂತಂದರೆ ಏನಾದ್ರು ಕರೆಕ್ಷನ್ ಮಾಡೋದಿತ್ತು ಅಂತಂದರೆ ಅವ್ರು ಕರೆಕ್ಷನ್ ಮಾಡಿಬಿಟ್ಟು ದೇ ವಿಲ್ ಡೂ ದ ಪೋರಿಂಗ್.
ಮಾಡಿದಂತಹ ಅಚ್ಚಿಗೆ ಎರಕವನ್ನು ಎರೆದು ಈಗ ತಣಿಲಿಕ್ಕೆ ಇಟ್ಟಿದ್ದಾರೆ ನೋಡಿ. ಚೆನ್ನಾಗಿ ತಣಿಬೇಕಂತ ಇದು. ಕ್ಯಾಸ್ಟ್ ಐರನ್ ಪಾತ್ರಗಳು ಅಂತ ಹೇಳಿದ್ರೆ ಈಗ ತುಂಬ ಜನಪ್ರಿಯ ಆಗ್ತಾ ಉಂಟು. ಹೆಚ್ಚಿನವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಅದರ ಲೈಫ್ ಟೈಮ್ ಅಂತ ಹೇಳಿದ್ರೆ ತುಂಬ ಸಮಯ ಉಳಿತದೆ ಅಂತ ಹೇಳುವಂಥ, ಚೆನ್ನಾಗಿ ಮೇಂಟೈನ್ ಮಾಡಿತ್ತು ಅಂತ ಹೇಳಿ, ಆದರೆ ಎಷ್ಟು ಸಮಯ ಆದರೂ ಕೂಡ ಅದು ಹಾಳಾಗೋದಿಲ್ಲ. ಈ ಪಾತ್ರಗಳನ್ನು ಉಂಟಲ್ಲ, ಯಾವ ರೀತಿಯಲ್ಲಿ ಬೇಕಾದರೂ ಉಪಯೋಗಿಸ್ಬೋದು ಅಂತ ಹೇಳುವಂಥದ್ದು ಇದರ ಪ್ರತ್ಯೇಕತೆ. ಒಂದು ವೇಳೆ ಓವೆನ್ನಲ್ಲಿಟ್ಟ, ಅಥವಾ ಇಂಡಕ್ಷನ್ ಸ್ಟೌವಿನಲ್ಲಿಟ್ಟ, ಗ್ಯಾಸಿನಲ್ಲಿಟ್ಟ, ಅಥವಾ ಒಲೆಯಲ್ಲಿಟ್ಟ, ಹೇಗೆ ಬೇಕಾದರೂ ಇದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು. ಹೊಯಿಗೆ ಅಚ್ಚಿನೊಳಗೆ ಪಾತ್ರ ತಣದು ಚೆನ್ನಾಗಿ ರೆಡಿಯಾಗಿದೆ. ಇದನ್ನೀಗ ಹುಡಿ ಮಾಡಿ ತೆಗಿತಾರೆ ನೋಡಿ. ಆಮೇಲೆ ನಿಮಗೆ ಆಲ್ಮೋಸ್ಟ್ ತಯಾರಾಗಿರುತ್ತೆ ಪಾತ್ರೆ. ಅದ್ರ ಮೇಲಿಂದ ಏನೇನು ರಫ್ನೆಸ್ಸು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಕೊನೆಯ ಪ್ರೋಸೆಸ್ ಸೀಸನಿಂಗ್. ನೀವು ಕಬ್ಬಿಣ ಅಂತಂದರೆ ಸಾಮಾನ್ಯ ಅದ್ರ ಬಣ್ಣ ನೋಡಿರಬಹುದು, ಸಿಲ್ವರ್ ಕಲರ್ ಇರುತ್ತೆ ಅಲ್ವಾ. ಸೊ ನಮ್ಮ ಪಾತ್ರೆಗಳಲ್ಲಿ ನೋಡಿದ್ರೆ ನೀವು ಕಪ್ಪು ಬಣ್ಣ ಇದೆ, ಹೇಗೆ ಅಂತ ಅನ್ಬೋದು. ಇದ್ರ ಮೇಲೆ ಯಾವ ಥರದ್ದು ಕೋಟಿಂಗ್ ಇಲ್ಲ, ಯಾವ ಕೆಮಿಕಲ್ ಕೂಡ ಇಲ್ಲ. ಸೀಸನಿಂಗ್ ಪ್ರೋಸೆಸ್ ಅಂದರೆ ಪಳಗಿಸೋದು. ಪಾತ್ರೆಗಳು ಸೀಸನ್ ಆಗುವ ಮೊದಲು ಹೇಗುಂಟು ಅಂತೇಳಿ, ಹಳೆ ಕಾಲದಲ್ಲಿ ಅಜ್ಜಿಯವರೆಲ್ಲ ಮಾಡ್ತಿದ್ರು. ನಾವು ದೋಸೆ ತಿಂದಿರ್ಬೋದು, ನೀವು ಅಜ್ಜಿ ಮಾಡಿಕೊಟ್ಟಿದ್ದು ಕಪ್ಪು ಇದಿರೋದಲ್ವಾ ಕಾವಲಿ, ಸೊ ಅದು ಪಳಗಿಸಿರುವಂತಹ ಹಂಚು. ಅದನ್ನು ನಾವು ನಮ್ಮ ಫ್ಯಾಕ್ಟ್ರಿಯಲ್ಲೇ ಮಾಡ್ತೀವಿ. ಶುದ್ಧವಾದ ಊಟದ ಎಣ್ಣೆಯನ್ನು ಉಪಯೋಗಿಸ್ಬಿಟ್ಟು ಹೈ ಟೆಂಪ್ರೇಚರಲ್ಲಿ ಅದಕ್ಕೆ ಹಚ್ಚಿಬಿಟ್ಟು ಹೀಟ್ ಮಾಡಿದಾಗ ಅದು ಸೀಸನಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಅದು ಕೊನೆಯ ಪ್ರೋಸೆಸ್. ಆವಾಗ ಅದು ಕಪ್ಪಾಗಿಬಿಟ್ಟು ನಿಮಗೆ ರೆಡಿ, ಪಳಗಿದಂಥ ತಯಾರು ಆಗಿರೋಂಥ ಬಾಣಲೆ ಅಥವಾ ನಿಮಗೆ ಯಾವುದೇ ಕುಕ್ವೇರ್ ಇರ್ಬೋದು ರೆಡಿ ಆಗುತ್ತೆ. ನಮಸ್ತೆ. ಸ್ವಸ್ಥ್ ಕಂಪನಿದು ಇದು ಏನು ಪ್ರಾಡಕ್ಟ್ ಇದೆಯಲ್ಲ, ಫಸ್ಟ್ ಕಸ್ಟಮರ್ ನಾನೇ. ಫ್ರಮ್ 5 ಇಯರ್ಸಿಂದ ಯೂಸ್ ಮಾಡ್ತಾಯೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಪಡ್ಡು ಹಂಚು, ದೋಸೆ ತವ, ಅದೆಲ್ಲ ಇನ್ನೂ ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಸ್ ಇದೆ, ಬಟ್ ನಾನು ಇದೆರಡು ಯೂಸ್ ಮಾಡ್ತಾಯೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ನನ್ನನ್ನು ನೋಡಿ ನಮ್ಮ ರಿಲೇಷನ್ಸ್ ಎಲ್ಲರೂ ತೊಗೊಂಡಿದ್ದಾರೆ, ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ಇದು ಏನು ಮತ್ತು ಡ್ಯೂರಬಲ್ ಇದೆ, ಸಖತ್ ಡ್ಯೂರಬಲ್ ಇದೆ. ಬೇರೆ ಥರ ನಾನ್ ಸಿಕ್ತವ ಥರ ಹೋಯ್ತು ಆಯಿತು ಆ ಥರ ಏನಿಲ್ಲ. ಇದು ಒಂದು ಸಲ ತೊಗೊಂಡ್ರೆ ಲೈಫ್ ಲಾಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ಪ್ರಾಡಕ್ಟ್. ಸ್ವಸ್ಥ ಕುಕ್ವೇರ್ನ ಒಂದು ಡಿಫ್ರೆಂಟ್ ಆಗಿರುವಂಥ, ಒಂದು ಕಣ್ಣಿಗೆ ಕಂಡ ಕೂಡಲೇ ಖುಷಿ ಅಂತ ಹೇಳು ಅನಿಸುವಂಥ ಒಂದು ಪ್ರಾಡಕ್ಟ್ ನನಗೆ ಇದು. ಪಡ್ಡುತವ ಗ್ಯಾಸಿನಲ್ಲಿ ಹಿಡಿದಾದರೂ ಕೂಡ ಕರೆಕ್ಟ್ ನಿಲ್ತದೆ. ಅದೇ ರೀತಿಯಲ್ಲಿ ಫಿನಿಷಿಂಗ್ ನೋಡಿ, ನಾನು ಆಗದಿಂದ ಕೈಯಲ್ಲಿ ಹಿಡಿದು ಈಗ ಒರೆಸ್ತಾ ಇದ್ದೇನೆ, ನನ್ನ ಕೈಯಲ್ಲಿ ಏನೂ ಹಿಡಿದಿಲ್ಲ. ಫುಲ್ ಕ್ಲೀನ್ ಫಿನಿಷಿಂಗು, ಒಳ್ಳೆ ಒಂದು ಪ್ರಾಡಕ್ಟ್ ನೋಡಿ ಹೇಗಿದೆ ಅಂತೇಳಿ. ಕಣ್ಣಿಗೆ ಕಂಡ ಕೂಡಲೇ, ಸಾಮಾನ್ಯವಾಗಿ ಎಲ್ಲ ಪಡ್ಡು ತವಗಳು ಕೂಡ ರೌಂಡ್ ಆಗಿಕೊಂಡು ಅಥವಾ ಗ್ಯಾಸ್ನಲ್ಲಿ ಇಟ್ಟ ಕೂಡಲೇ, ನಮ್ಮಲ್ಲಿ ಬೇರೆ ಕೂಡ ಪಡ್ಡು ತವಗಳಿದೆ, ಇಟ್ಟ ಕೂಡಲೇ ಅದು ಪಡಬಡ ಅಂತೇಳಿ ಗ್ಯಾಸ್ನಲ್ಲಿ ಓಡೋದು ಅಥವಾ ಒಲೆಯಲ್ಲಿ ಇಡೋದಾದ್ರೂ ಕೂಡ. ಇದು ಕರೆಕ್ಟಾಗಿ ಹೇಗೆ ಬೇಕು ಹಾಗೇ ಇದೆ. ಈ ಒಂದು ಡಿಸೈನಿಂಗ್ನ ಎಂಥಾದರೂ ಸ್ಪೆಷಾಲಿಟಿ ಏನಾದರೂ ನಿಮ್ಮ, ಯಾಕೆ ಇದೇ ರೀತಿಯಾಗಿ ಒಂದು ಡಿಸೈನ್ ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆ ಬಂತು? ನಮಗೆ ಒಂದು ಏನಾದರೂ ಯುನೀಕಾಗಿ ಇರಲಿ, ನೀವು ಹೇಳ್ದಂಗೆ ಕಂಡ ಕೂಡಲೇ ಯಾರಿಗಾರು ಇದಾಗಬೇಕು ಅನ್ನೋದು ಒಂದು ಇತ್ತು. ಸೊ ಇದನ್ನು ನಾನು ನಮ್ಮ ಹಸ್ಬೆಂಡ್ ಪ್ರದೀಪ್ಗೆ ಹೇಳಿದೆ. ಪಡ್ಡು ತವ ರೌಂಡ್ ಇದ್ದಾಗ ಹೊರಗಡೆ ಡಯಾಮೀಟ್ರಲ್ಲಿ ಇರೋ ಪಡ್ಡುಗಳು ಫುಲ್ಲಾಗಿ ಬೇಯಲ್ಲ. ನಿಮಗೆ ಅದನ್ನು ನೋಡಿದ್ರೆ ಸ್ವಲ್ಪ ವೈಟಿಶ್ ಇದ್ದೇ ಇರತ್ತೆ, ಎಲ್ಲರೂ ಒಂದು ಕಡೆ ನಿಮಗೆ ವೈಟಿಶ್ ಬಂದೇ ಬರುತ್ತೆ. ಬಟ್ ಆದರೆ ಇದು ನಮ್ಮ ಡಿಸೈನಲ್ಲಿ ಎಲ್ಲ 9 ಪಡ್ಡೂ ನಿಮಗೆ ಈಕ್ವಲ್ಲಾಗಿ ಕಲರ್ಫುಲ್ ಬರುತ್ತೆ, ಈಕ್ವಲ್ಲಾಗಿ ಬೇಯತ್ತೆ, ಈಕ್ವಲ್ಲಾಗಿ ಬ್ರೌನ್ ಆಗುತ್ತೆ. ಇಷ್ಟೆಲ್ಲ ನೋಡಿದ ಮೇಲೆ ಈ ಪಾತ್ರಗಳನ್ನು ಕೂಡ ಮೇಂಟೈನ್ ಮಾಡುವಂಥ ಕ್ರಮಗಳು ಅಂತ ಇರ್ತದೆ. ಎಲ್ಲ ಪಾತ್ರಕ್ಕೂ ಕೂಡ ಒಂದೊಂದು ರೀತಿಯಾಗಿ ಮೇಂಟೈನ್ ಮಾಡುವಂಥ ಕ್ರಮಗಳಿದೆ. ಹಾಗೆ ಈ ಕ್ಯಾಸ್ಟ್ ಐರನ್ ಪಾತ್ರಗಳನ್ನು ಕೂಡ ಮೇಂಟೈನ್ ಮಾಡುವಂಥದ್ದು ಅಂತೇಳಿ ಉಂಟು. ಚೆಂದ ಮೇಂಟೈನ್ ಮಾಡಿತ್ತು ಅಂತ ಹೇಳಿದರೆ ಹೆಚ್ಚು ಸಮಯ ಉಳಿತದೆ. ಪಾತ್ರೆಗಳನ್ನು ತೊಳೆದ ತಕ್ಷಣ ಚೆನ್ನಾಗಿ ಒರೆಸಿಬಿಟ್ಟು ಸ್ವಲ್ಪ ಹೀಟ್ ಮಾಡಿ ಇಡಬೇಕು. ಒಂದು ಸ್ವಲ್ಪ ಒಂದು 1/4 ಟೀಸ್ಪೂನಷ್ಟು ಎಣ್ಣೆನ ಫುಲ್ ಸವರಿಬಿಟ್ಟು ಇಟ್ಟುಬಿಟ್ರೆ ಅದು ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ನೆಕ್ಸ್ಟ್ ಟೈಮ್ ನೀವು ಯೂಸ್ ಮಾಡುವಾಗ ಒಂದ್ಸಲ ತೊಳ್ಕೊಂಡು ಯೂಸ್ ಮಾಡಿಬಿಟ್ರೆ ಆಗೋಯ್ತು. ಸ್ವಸ್ಥ ಇಂಡಸ್ಟ್ರಿಗೆ ಭೇಟಿ ಕೊಟ್ಟು ಅಲ್ಲಿ ಪಾತ್ರ ಯಾವ ರೀತಿಯಾಗೆಲ್ಲ ತಯಾರಾಗ್ತದೆ ಅಂತೇಳಿ ನೋಡಿ ತುಂಬ ಖುಷಿ ಆಯಿತು ನನಗೆ. ಅದೇ ರೀತಿಯಲ್ಲಿ ಆ ಕಬ್ಬಿಣವನ್ನು ಕರಗಿಸಿ ಮೌಲ್ಡಿಗೆ ಎರೆಯುವಂಥ ಒಂದು ರೀತಿ ಉಂಟಲ್ಲ, ಅದನ್ನು ನೋಡಿ ನಿಮಗೆ ಕೂಡ ತುಂಬ ಖುಷಿ ಆಯಿತು ಅಂತೇಳಿ ನನಗೆ ಅನಿಸ್ತದೆ. ಅದೇ ರೀತಿಯಲ್ಲಿ ನನಗೆ ಏನೆಲ್ಲ ಡೌಟ್ಸ್ ಇತ್ತು ಅದನ್ನೆಲ್ಲ ಕೇಳಿದೆ, ಎಲ್ಲವನ್ನು ಕೂಡ ಚೆನ್ನಾಗಿ ಹೇಳಿಕೊಟ್ರು. ನಿಮಗೆ ಕೂಡ ಈ ವಿಡಿಯೋವನ್ನು ನೋಡಿದಾಗ ಯಾವ ರೀತಿಯಾಗೆಲ್ಲ ಈ ಪ್ರೊಸೆಸ್ಸಲ್ಲಿ ಈ ಪಾತ್ರ ತಯಾರಾಗ್ತದೆ ಅಂತೇಳಿ ನೋಡಿ ಖುಷಿಯಾಗಿರ್ಬೋದು ಅಂತೇಳಿ ಭಾವಿಸ್ತೇನೆ. ಪಾತ್ರವನ್ನು ನೋಡಿದ ಕೂಡಲೇ ಅದನ್ನು ತಗೊಳ್ಬೇಕು ಅಂತೇಳಿ ಅನಿಸೋದು ಉಂಟು. ಹಾಗೆ ಈ ಪಾತ್ರ ಕೂಡ ನಿಮಗೆ ಬೇಕು ಅಂತೇಳಿ ಅನಿಸ್ತಾ ಇದ್ದರೆ ನಿಮಗೆ ಖಂಡಿತವಾಗಿ ಯಾವ ರೀತಿಯಾಗೆಲ್ಲ ತಗೊಳ್ಬೋದು ಅಂತೇಳಿ ನಾನು ಆರ್ಡರ್ ಮಾಡುವಂಥ ಅವರ ವೆಬ್ಸೈಟ್ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೆ ನಿಮಗೆ ಆನ್ಲೈನ್ ಪೋರ್ಟಲ್ ಈಗ ಅಮೆಝಾನಲ್ಲಿ, ಅದೇ ರೀತಿಯಲ್ಲಿ ವಾಟ್ಸ್ಆ್ಯಪಲ್ಲಿ ನೀವು ಬೇಕಾದರೆ ಆರ್ಡರ್ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಆರ್ಡರ್ ಮಾಡ್ಬೋದು ಅಂತ ಹೇಳುವಂಥದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಖಂಡಿತವಾಗಿಯೂ ತಗೊಳ್ಳಿ, ಒಳ್ಳೆಯ ಪಾತ್ರ.
ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಶೇರ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾನು ಹೊಸತೊಂದು ವಿಷಯದೊಟ್ಟಿಗೆ ಸಿಗ್ತೇನೆ. ನಮಸ್ಕಾರ.